ಅಧಃ ಪೂರ್ಣ ಜಗತ್ಪ್ರಾಣಾಂ ಸಂಸ್ಕೃತ ಸಂಸ್ಕೃತಿಂ ಗುರುಂ ಕೃಷಿಕಂ ಸೈನಿಕಂ ಗಾಂಚ ವಂದೇ ಭಾರತ ಮಾತರಂ ಟಿ ವಿ ವಿಕ್ರಮವಾಹಿನಿಯ ಸಮಸ್ತ ವೀಕ್ಷಕರಿಗೂ ಹೃತ್ಪೂರ್ವಕವಾದಂತಹ ವಂದನೆಗಳು ಗೀತೆಯ ಮೂರನೆಯ ಅಧ್ಯಾಯ ಕರ್ಮದ ಅನೇಕ ಮಜಲುಗಳನ್ನು ಕವಲುಗಳನ್ನು ನಮ್ಮ ಮುಂದೆ ಪರಿಚಯಿಸ್ತಾ ಹೋಗ್ತಾ ಇದೆ ಕೃಷ್ಣ ಸ್ವತಃ ಒಂದು ಮಾತು ಹೇಳಿದ ನಾನು ಕೂಡ ಇಳಿದು ಬರುವುದರ ಉದ್ದೇಶ ತಿಳಿಲಿ ಮಂದಿಗೆ ಹೇಗೆ ನಡ್ಕೊಳ್ಬೇಕು ಅನ್ನೋದು ಅನುಸರಿಸಲಿ ನನ್ನ ಹೆಜ್ಜೆಗಳನ್ನು ಯಾವಾಗಲೂ ಸಾಮರ್ಥ್ಯ ಇದೆ ಎಂದ ಮಾತ್ರಕ್ಕೆ ಕೇವಲ ಅಧಿಕಾರದಿಂದಲೇ ಎಲ್ಲ ನಡೆಸ್ತೇವೆ ಅಂತ ಅನ್ನೋದು ಮೂರ್ಖತನ ಆಗುತ್ತೆ ಅದು ನಾಲ್ಕು ದಿವಸ ನಡೆಯುತ್ತೆ ಆಮೇಲೆ ಆ ಅಧಿಕಾರದ ವಿಷಯದಲ್ಲಿ ಬೇಸರ ಬರುತ್ತೆ ಕರ್ಮ ಅಸಿದ್ಧಿಯೇ ಉಂಟಾಗುತ್ತೆ ಅದೇ ಆ ಯಜಮಾನನೇ ಸ್ವತಃ ಆ ಕರ್ಮಕರರ ಜೊತೆಗೆ ಸೇರಿಕೊಂಡು ಆ ಗೆಲುವಿನ ಊಟವನ್ನು ಉಣ್ಣುವುದಕ್ಕಾಗಿ ಅವನು ಪ್ರಯತ್ನಿಸಿದರೆ ಎಲ್ಲ ಕರ್ಮಕರರು ಬಹಳ ಹೆಚ್ಚು ಕಾಲ ಆತ್ಮೀಯವಾಗಿ ಅಥವಾ ಸೋಲು ಬಂದಾಗಲೂ ಅವನನ್ನು ಬಿಡದೆ ಕೊನೆಯ ತನಕ ಜೊತೆಗಿರ್ತಾರೆ ಈ ಕಾರಣಕ್ಕಾಗಿ ನಾನು ಕೂಡ ವರ್ತ ಏವಚ ಕರ್ಮಣಿ ಇದು ಅವರ ಜೀವನದ ಹಾಸುಹುಕ್ಕಾದ ಸಂಗತಿ ಆಗಬೇಕು ಯಾವಾಗಲೂ ನಾಲ್ಕು ಜನ ನಾಲ್ಕು ದಿನ ಸೇರಿದೊಡನೆ ಹಾಹಾಕಾರಗಳು ಜೈ ಜೈಕಾರಗಳು ನಡೆಯುವುದರಿಂದ ದೇಶದ ಅಭಿವೃದ್ಧಿಯಾಗಲಿ ಆತ್ಮದ ಉನ್ನತಿಯಾಗಲಿ ಪಡೆಯುವುದು ಅಸಾಧ್ಯ ಆ ಕಾರಣಕ್ಕಾಗಿ ಆತ್ಮೋನ್ನತಿಯನ್ನು ದೇಶೋನ್ನತಿಯನ್ನು ಎರಡನ್ನೂ ನಿರಂತರ ನೆತ್ತರುಗತವನ್ನಾಗಿಸುವ ವ್ಯವಸ್ಥೆಯ ದೃಷ್ಟಿಯಿಂದ ನಾನೇ ಸ್ವತಃ ಭೂಮಿಯಲ್ಲಿ ಇಳಿದು ಬಂದೆ ಅನ್ನೋದನ್ನು ಹೇಳಿ ಒಂದು ವೇಳೆ ನಾನು ಬರದೇ ಇದ್ದರೆ ಅನ್ನೋದನ್ನು ಕೃಷ್ಣ ಹೇಳ್ತಾ ಯದಿಹ್ಯ ವರ್ತೇಯಂ ಜಾತು ಕರ್ಮ್ಯತಂದ್ರಿತ ಮಮ ವರ್ತ್ಮನು ವರ್ತಂತೆ ಮನುಷ್ಯಾ ಪಾರ್ಥ ಸರ್ವಶಃ ಹೇ ಪಾರ್ಥ ಯದಿಹಿ ಅಹಂ ನ ವರ್ತೇಯಂ ನಾನು ಒಂದು ವೇಳೆ ಕಾರ್ಯಪ್ರವೃತ್ತಿ ಮಾಡದೆ ಹೋದರೆ ನಾನು ದೇವರು ಶಂಕಚಕ್ರ ಕಥಾಪದ ಹಿಡಿದವನು ಯಾವಾಗಲೂ ಹೀಗೆ ಕೂತಿರ್ತೇನೆ ಅಂತ ಭಾವಿಸಿ ಉಳಿದವರು ಮಾಡಬೇಕಾದ ಕೆಲಸದಲ್ಲಿ ಅವ್ರಿಗೆ ಮಾತ್ರ ನಾನು ಹೇಳ್ತಾ ಇರ್ತೇನೆ ನಾನು ಮಾತ್ರ ಒಂದು ದಿವಸ ಅದರಲ್ಲಿ ತೊಡಗುವುದಿಲ್ಲ ಯದಿಹ್ಯನ್ನ ವರ್ತೇಯಂ ಜಾತು ಕರ್ಮಣಿ ಅತಂದ್ರಿತ ನಾನು ಔದಾಸೀನವನ್ನು ಪಟ್ಟು ಯಾವಾಗಲೂ ಹೇಳ್ತಾ ಇರೋದು ನೀರು ಹಾಕಿ ನೀರು ಹಾಕಿ ನೀರು ಹಾಕಿ ಗಿಡಗಳಿಗೆ ಅಂತ ಒಂದು ದಿವಸನೂ ಪುರುಷೋತ್ತಲ್ಲಿದ್ದರು ಶಕ್ತಿ ಇದ್ದರು ಅವಕಾಶ ಇದ್ದರು ಹಾಕದೆ ಕೇವಲ ನೀವು ಹಾಕಿ ಅಂತ ಹೀಗೆ ಹೇಳಿದಾಗ ಕಾರ್ಯಕ್ಕಾಗಿ ಅವನು ಮಾಡ್ತಾನೆ ಹೊರತು ಖುಷಿಗಾಗಿ ಆತ ಮಾಡಲ್ಲ ಅದೇ ಸೇರಿಸಿಕೊಂಡು ನಾನು ಸೇರ್ತೇನೆ ನೀವು ಬನ್ನಿ ಅಂತ ಜೊತೆಯಲ್ಲಿ ನಾವು ಕಾರ್ಯವನ್ನು ಮಾಡಿದಾಗ ಮಾಡುವವರಿಗೆ ಯಜಮಾನ ಇಲ್ಲದೆ ಇದ್ದಾಗಲೂ ಮಾಡಬೇಕು ಅನ್ನುವ ಅಪೇಕ್ಷೆ ಹಾಗೆ ಉಳಿದಿರುತ್ತೆ ಹೇಳುವವನೆಲ್ಲೋ ಮರೆಯಾದ ಅಧಿಕಾರವನ್ನು ಚಲಾಯಿಸ್ತಲೇ ಇದ್ದವ ಒಂದು ದಿವಸ ಸಹಾಯಕ್ಕೆ ಕೈ ಕೊಟ್ಟವನಲ್ಲ ಹೆಗಲು ಇತ್ತವನಲ್ಲ ಅವನು ಇಲ್ಲದೇ ಇದ್ದಾಗ ಮೇಲ್ಮೇಲೆ ಸುಮ್ಮನೆ ನೆಲ ಥಂಡಿ ಆಗುವ ಹಾಗೆ ಮಾಡಿ ಹೊರಟು ಹೋಗಿ ಬಿಡುತ್ತಾನೆ ಎರಡು ದಿವಸಕ್ಕೆ ಆ ಇಡೀ ಗಿಡ ಬಾಡಿ ಭೂಮಿಯೇ ಸವಕಲಾಗಿ ನಾಶ ಆಗುವ ಪ್ರಸಂಗವೇ ಜಾಸ್ತಿ ನಮಗೆ ಕಾರ್ಯ ನಾವು ಇಲ್ಲದೆ ಹೋದಾಗಲೂ ಚೆನ್ನಾಗಿ ನಡೆಯಬೇಕು ಅದಕ್ಕೋಸ್ಕರ ಅವರ ಜೊತೆಗಿರ್ತೇನೆ ನಾನು ಅತಂದ್ರಿತ ತಂದ್ರ ಅಂದ್ರೆ ಔದಾಸೀನ್ಯ ನಿದ್ದೆ ಮಂಪರು ಒಂದು ರೀತಿ ಅಯ್ಯೋ ಮಾಡಬೇಕಲ್ಲ ಅನ್ನುವ ಒಂದು ಹತಾಶ ಭಾವ ಇದಿಲ್ಲದೆ ಅತಂದ್ರ ಅಂತಂದ್ರೆ ತಂದ್ರ ಇಲ್ಲದೆ ದುಃಖ ಇಲ್ಲದೆ ಬೇಸರ ಇಲ್ಲದೆ ಅತಂದ್ರಿತ ನಾನು ವರ್ತೆ ಹಿಂದೆ ಹೇಳಿದ ನಾನು ಕರ್ಮದಲ್ಲಿ ಇರ್ತೇನೆ ನಾನು ಒಂದು ವೇಳೆ ಹೀಗೆ ಕಾರ್ಯಪ್ರವೃತ್ತಿಯನ್ನು ಮಾಡದೇ ಹೋದರೆ ಯದಿಹ್ಯನ್ನ ವರ್ತೇಯಂ ಜಾತು ಕರ್ಮಣಿ ಅತಂದ್ರಿತ ಮಮ ವರ್ತ್ಮಾನು ವರ್ತಂತೆ ಏ ಕೃಷ್ಣ ಇದ್ದಾಗ ಅವನು ದೇವಸ್ಥಾನಕ್ಕೆ ಹೋಗುವಾಗ ನಮಸ್ಕಾರ ಮಾಡ್ತಿರ್ಲಿಲ್ಲ ಕೃಷ್ಣ ಇದ್ದಾಗ ಅವನು ಅವರ ಹಿರಿಯರಿಗೆ ನಮಸ್ಕಾರ ಮಾಡ್ತಿರ್ಲಿಲ್ಲ ಅವರು ಎಷ್ಟು ವಯಸ್ಸಿನಲ್ಲಿ ದೊಡ್ಡವರು ಅವರ ಅಪ್ಪ ಅಮ್ಮನಿಗೆ ನಮಸ್ಕಾರ ಮಾಡ್ತಿರ್ಲಿಲ್ಲ ಅವರ ಗುರುಗಳಿಗೆ ನಮಸ್ಕಾರ ಮಾಡ್ತಿರ್ಲಿಲ್ಲ ಅವ್ರ ಅಣ್ಣಂದಿರಿಗೆ ನಮಸ್ಕಾರ ಮಾಡ್ತಿರಲಿಲ್ಲ ಅವರ ಅತ್ತೆ ಮಾವಂದಿರಿಗೆ ನಮಸ್ಕಾರ ಮಾಡ್ತಿರ್ಲಿಲ್ಲ ನಾವು ಯಾಕೆ ಮಾಡಬೇಕು ಯಾಕೆಂದರೆ ದೊಡ್ಡವರು ಅವರು ತುಂಬ ಪ್ರಭಾವಿಗಳು ಅವರ ಪ್ರಭಾವದಿಂದ ಅವ್ರು ಏನು ಮಾಡ್ತಾರೋ ಅದನ್ನು ಮಾಡಬೇಕು ಅಂತಲೇ ಮನುಷ್ಯನ ಸಹಜವಾದ ಬುದ್ಧಿ ಅದು ಯಾರೋ ಹೇಳಿ ಕೇಳಿ ಬರುವಂಥ ಸಂಗತಿ ಅಲ್ಲ ಅವ್ರು ಹಾಗೆ ಮಾಡ್ತಾರೆ ನಾವು ಹಾಗೆ ಮಾಡ್ತೇವೆ ಅವ್ರು ದೊಡ್ಡ ಸ್ಥಾನದಲ್ಲಿದ್ದಾರೆ ಅದರಿಂದಾಗಿ ಅವರಿಗೆ ಆ ದೊಡ್ಡ ಸ್ಥಿತಿ ಬಂದಿದೆ ನಾವು ಕೂಡ ಅದೇ ರೀತಿ ನಡ್ಕೊಳ್ಬೇಕು ಎಷ್ಟು ಇಂತಹ ಅನುಕರಣೆಗಳನ್ನು ನಾವು ನಿರಂತರ ನೋಡ್ತಾ ಇಲ್ಲ ಕಾಲೇಜಿನಲ್ಲಿ ಮಕ್ಕಳು ಅಧ್ಯಾಪಕರನ್ನು ಅನುಸರಿಸ್ತಾರೆ ನಾಯಕನನ್ನು ಸಾಮಾನ್ಯ ಜನ ನೋಡ್ತಿರ್ತಾರೆ ಅವನು ಗಂಗೆಯಲ್ಲಿ ಮಿಂದು ಬಂದ ನಾವು ಸ್ವಲ್ಪ ನಾವು ಕೂಡ ಒಂದು ಬಾರಿ ಆದರೂ ಗಂಗೆಯಲ್ಲಿ ಮಿಂದೆ ದೇವರ ದರ್ಶನಕ್ಕೆ ಹೋಗಬೇಕು ಅಂತನ್ನುವ ಪ್ರಜ್ಞೆ ಕೋಟ್ಯಂತರ ಜನರ ಮನಸ್ಸಿನ ಭಾವನೆಗೆ ಕ್ಷಣ ಮಾತ್ರದಲ್ಲಿ ಅವರು ಮಾಡಿದ ಮೂರು ನಾಲ್ಕು ನಿಮಿಷದ ಕಾರ್ಯ ಎಲ್ಲರಲ್ಲೂ ಆ ಭಾವನೆ ಹುಟ್ಟು ಹಾಕಿತು ಹಾಗಂದ್ರೆ ಒಂದು ನಾಯಕನ ಸ್ಥಾನದಲ್ಲಿದ್ದವನು ಮಾಡಿದ ಪ್ರತಿಯೊಂದು ಸಣ್ಣ ಕೆಲಸವೂ ಕೂಡ ಜನಮಾನಸದಲ್ಲಿ ದೊಡ್ಡ ಪ್ರಭಾವವನ್ನು ದೊಡ್ಡ ಬದಲಾವಣೆಯ ಅಲೆಯನ್ನು ಹುಟ್ಟು ಹಾಕುತ್ತೆ ಅನ್ನೋದು ಸತ್ಯ ನಾನು ಆ ಕಾರಣಕ್ಕಾಗಿ ಏನೂ ಮಾಡದೆ ಇರಬಾರದು ಶಕ್ತಿಯಿಂದ ಯುಕ್ತಿಯಿಂದ ದೂರದಿಂದಲೇ ಎಲ್ಲ ಮಾಡಬಹುದು ಹಾಗಿದ್ರೂ ನಾನು ಕರ್ಮಣಿ ವರ್ತೆ ನಾನು ಕರ್ಮದಲ್ಲಿ ಇರ್ತೇನೆ ಒಂದು ವೇಳೆ ನಾನು ಇಲ್ಲದೆ ಹೋದರೆ ಮನುಷ್ಯಾ ಮನುಷ್ಯರೆಲ್ಲರೂ ಕೂಡ ಮಾಂ ಅನುವರ್ತಂತೆ ಮಮ ವರ್ತ್ಮ ಅನುವರ್ತಂತೆ ವರ್ತ್ಮ ಅಂದರೆ ದಾರಿ ಅನುವರ್ತಂತೆ ಅಂದರೆ ಅನುಸರಿಸುತ್ತಾರೆ ಮಮ ವರ್ತ್ಮ ನನ್ನ ದಾರಿಯನ್ನೇ ಅನುಸರಿಸುತ್ತಾರೆ ತಪ್ಪು ಮಾಡಿದ್ದನ್ನೇ ಹೇಳಿಕೊಂಡು ತಿರುಗಾಡ್ತಾರೆ ಲೋಕಕ್ಕೆ ಒಂದು ವಿಚಿತ್ರವಾದ ಘಟನೆಗಳು ಸಂಗತಿಗಳು ಕೇವಲ ಮೇಲುನೋಟದ ಅವರ ಅಪೇಕ್ಷೆಗಳನ್ನು ಮಾತ್ರ ಈಡೇರಿಸುವುದರಲ್ಲಿ ಸಮರ್ಥವಾಗುತ್ತೆ ಅಂಥದ್ರಲ್ಲಿ ತಿಳಿದು ತಿಳಿದು ನೂರಾರು ಥರದ ಇಂಥ ಅಬದ್ಧಗಳನ್ನೇ ತೋರಿಸ್ತಾ ಹೋದರೆ ಅವರು ಅದರಿಂದಲೇ ಸರಿ ನೋಡ್ತೇವೆ ನಾವು ಯಥಾ ರಾಜ ತಥಾ ಪ್ರಜಾ ನಾಸ್ತಿಕನಾದರೆ ಇಡೀ ಜನತೆಯು ನಾಸ್ತಿಕವನ್ನೇ ಅನುಸರಿಸುತ್ತೆ ರಾಜ ಒಂದು ವೇಳೆ ಆಸ್ತಿಕನಾದರೆ ನಾಸ್ತಿಕರು ಇರ್ತಾರೆ ಆವಾಗ ಒದ್ದಾಡ್ತಾರೆ ಆದರೆ ಆಸ್ತಿಕರಿಗೆ ಇನ್ನಷ್ಟು ಹೆಚ್ಚು ಬಲ ಬರುತ್ತೆ ಅವರು ಅದನ್ನು ಚೆನ್ನಾಗಿ ಪ್ರತಿಯೊಂದು ಕೆಲಸದಲ್ಲೂ ಕಾಣುವುದಕ್ಕೆ ಪ್ರಯತ್ನಿಸ್ತಾರೆ ಇದರಿಂದ ಆತ್ಮದ ಉನ್ನತಿ ದೇಶದ ಉನ್ನತಿ ಎರಡನ್ನು ಕೂಡ ಕಾಣುವುದು ಸಾಧ್ಯವಾಗುತ್ತೆ ಎನ್ನುವ ದೃಷ್ಟಿಯಿಂದ ನಾನು ಔದಾಸೀನ್ಯದಿಂದ ಅಥವಾ ಬೇಜಾರಿನಿಂದ ಯಾವುದೇ ಕೆಲಸವನ್ನು ಕೂಡ ಬಿಟ್ಟು ಬಿಡುವುದಿಲ್ಲ ಎಲ್ಲ ಕೆಲಸವನ್ನು ಮಾಡುತ್ತೇನೆ ನಾನು ಮಾಡದೇ ಇದ್ದರೆ ನನ್ನನ್ನು ಲೋಕದ ಜನ ತಪ್ಪು ತಪ್ಪಾಗಿ ಅನುಸರಿಸುವ ಸಾಧ್ಯತೆಗಳೇ ಹೆಚ್ಚು ಅನ್ನುವ ಕಾರಣಕ್ಕಾಗಿ ಎತ್ತರದಲ್ಲಿ ಕೂತಾಗ ಬಿದ್ದ ನನ್ನ ಮೇಲಿನ ಎಲ್ಲ ಕಂಗಳಿಗೂ ನಾನು ಕೆಟ್ಟ ಆಹಾರ ಆಗಬಾರ್ದು ಉತ್ತಮವಾದ ಅವರ ಬದುಕಿನ ಸಾಕಾರತೆಗೆ ಕಾರಣವಾಗುವವನು ಆಗಬೇಕು ಅನ್ನುವುದು ಕೃಷ್ಣ ಸ್ವತಃ ತನ್ನ ದೃಷ್ಟಾಂತವನ್ನೇ ಕೊಟ್ಟು ನಮ್ಮ ಮುಂದೆ ಬಿಚ್ಚಿಟ್ಟಿದ್ದಾನೆ ನಾವು ಆ ತೆರೆದ ಬಾಗಿಲಿನೊಳಗೆ ಹೊಕ್ಕು ನಮ್ಮ ದಾರಿಯಲ್ಲೂ ಅನೇಕ ಜನ ಬರುವುದಕ್ಕೆ ಬೇಕಾದ ಗುರುತನ್ನ ಹಾಕಿಕೊಳ್ಳೋಣ ನಮಸ್ಕಾರ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ